ಆಕಾಶವಾಣಿ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್ ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಕೇಳಿ ಮತದಾತ ಜಂಕ್ಷನ್ ಮತದಾತ ಜಂಕ್ಷನ್ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅರೆರೆ, ಇದ್ಯಾರಪ್ಪ ಇದು ದುಪ್ಪಟ್ಟನ ತಲೆ ಮೇಲೆ ಹಾಕೊಂಡು ಬರ್ತಾ ಇದಾರೆ ಸ್ಟುಡಿಯೋ ಒಳಗೆ, ಅದರಲ್ಲೂ ಅಪ್ಪ ಭಾರತ್ ನಾನ್ ಬರೋದು ಇವತ್ತು ಸ್ವಲ್ಪ ತಡ ಆಯ್ತು ನೋಡು. ಓಹೋಹೋಹೋ, ನೀನಾ ಭಾರತಿ? ನನಗಂತೂ ನಿಜಕ್ಕೂ ಭಯ ಆಗೋಗಿತ್ತು ನೋಡು. ಏಕೆ? ಯಾರಪ್ಪ ಇದು ನಮ್ಮ ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ಅಪರಿಚಿತರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ. ಅಯ್ಯೋ, ಹೊರಗಡೆ ಎಂತ ಬಿಸಿಲಿದೆ ಗೊತ್ತಾ, ಬಿಸಿಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ತಲೆ ಮೇಲೆ ಈ ತರ ದುಪ್ಪಟ ಹಾಕೊಂಡು ಬರೋ ಹಾಗಾಯ್ತು. ಸರಿ, ಈಗ ಬಂದಿದ್ಯಾ? ಅಂದಮೇಲೆ ಬೇಗ ಬೇಗ ಕಾರ್ಯಕ್ರಮದ ಬಂಡಿ ಮುಂದೆ ಎಳಿಲೇಬೇಕಲ್ವಾ? ಅದೇನೋ ಸರಿ ಭಾರತ್, ಆದ್ರೆ ನಮ್ ಅಂಕಲ್ ಕಲ್ಪನಾ ಇನ್ನೂ ಬಂದಿಲ್ವಲ್ಲ. ಅರೆ, ಅವ್ರು ಬಂದೇ ಬರ್ತಾರೆ ಬಿಡು. ಅಂಕಲ್ ಮೆಸೇಜ್ ಮಾಡಿದಾರೆ, ಅವರು ಬರ್ತಾ ಇದಾರಂತೆ. ಮತ್ತೆ ಕಲ್ಪನಾ? ಕಲ್ಪನಾ ಕಂಪ್ಯೂಟರ್ ನಲ್ಲಿ ಏನೋ ತೊಂದರೆ ಆಗಿತ್ತಂತೆ, ವೆಬ್ಸೈಟ್ ಆಕ್ಸೆಸ್ ಆಗ್ತಾ ಇರಲಿಲ್ವಂತೆ ಆಕೆಗೆ. ಅದಕ್ಕೆ ಆಕೆ ಬರೋ ತಡ ಆಗ್ತಿದೆ ಅಂತ ಹೇಳಿ ಮೆಸೇಜ್ ಕಳಿಸಿದ್ಲು. ಓ ಹೌದಾ, ಅಕ್ಸೆಸಬಿಲಿಟಿ ಪ್ರಾಬ್ಲಮ್ ಇದ್ರೆ ಕೆಲಸದಲ್ಲಿ ನಿಧಾನ ಆಗೇ ಆಗುತ್ತೆ. ಅರೆ ಭಾರತ್, ಭಾರತಿ, ಸ್ವಲ್ಪ ಕಂಪ್ಯೂಟರ್ ಕೈ ಕೊಟ್ಟಿದ್ದಕ್ಕೆ ನೀವು ಕಲ್ಪನಾ ಜೊತೆ ಅಕ್ಸೆಸಬಿಲಿಟಿ ಇಶ್ಯೂ ಮಾಡ್ತಾ ಇದ್ದೀರಾ? ಸ್ವಲ್ಪ ಯೋಚನೆ ಮಾಡು. ಇದೇ ರೀತಿ ಕಷ್ಟ ಒಂದ್ ವೇಳೆ ನಮ್ಮ ಮತದಾರರಿಗೆ ಬಂದ್ರೆ ಹೇಗೆ ಅಂತ ಹೇಳಿ. ಅಂದ್ರೆ ಮತದಾನ ಮಾಡೋ ಆಸೆ ಇದ್ರೂ ಕೂಡ ಒಂದ್ ವೇಳೆ ಆಸೆ ಈಡೇರಿಸೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ? ಇದೆಂತ ಮಾತಾಡ್ತೀಯ ಭಾರತಿ? ಆಸೆ ಇದೆ ಅಂದ್ರೆ ಹೋಗಿ ಓಟ್ ಹಾಕ್ಬೇಕು. ತಡೆಯೋರ್ ಯಾರಿದ್ದಾರೆ ಹೇಳು. ಅಯ್ಯೋ, ನಿಂಗಿದೆಲ್ಲ ಅರ್ಥ ಆಗಲ್ಲ ಭಾರತ್. ಆಸೆ ಏನೋ ಇದೆ, ಆದ್ರೆ ಕೆಲವು ತೊಂದರೆಗಳು ಎಂತವು ಅಂದ್ರೆ ಅವು ಆಸೆ ಈಡೇರೋದಕ್ಕೆ ಅವಕಾಶ ಮಾಡ್ಕೊಡೋದೇ ಇಲ್ಲ. ನೋಡು, ಒಗಟೊಗಟಾಗಿ ಮಾತಾಡ್ಬೇಡ. ನೋಡು ಭಾರತ್, ಬಹಳಷ್ಟು ಜನ ಮತದಾರರು ದಿವ್ಯಾಂಗರಾಗಿರ್ತಾರೆ, ವೃದ್ಧರಿರ್ತಾರೆ, ರೋಗಿಗಳು ಮತ್ತು ಇನ್ನಿತರ ಬೇರೆ ಕಾರಣಗಳಿಂದಾಗಿ ಮತದಾನದಿಂದ ವಂಚಿತರಾಗುವ ಜನರು ಬಹಳಷ್ಟು ಜನ ಇರ್ತಾರೆ. ಯಾವಾಗ ಅವರೆಲ್ಲರನ್ನೂ ಒಳಗೊಂಡಂತೆ ಮತದಾನ ಮಾಡೋದಕ್ಕೆ ಸುಗಮ ಮತ್ತು ಸರಳವಾದ ಅಕ್ಸೆಸಿಬಿಲಿಟಿ ಇದ್ದು ಎಲ್ಲರಿಗೂ ಅದರಲ್ಲಿ ಅವಕಾಶ ಇದ್ದಾಗಲ್ವೇ ಸರಿಯಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವ ಸಫಲ ಆಗೋದು. ಅದಂತೂ ನಿಜ ಬಿಡು. ಮತ್ತೆ ನೋಡು, ಎಂತ ಕೋಇನ್ಸಿಡೆನ್ಸ್ ಇವತ್ತು, ಇವತ್ತಿನ ಮತದಾತ ಜಂಕ್ಷನ್ನ ವಿಷಯ ಕೂಡ ಇದೆ, ಅಕ್ಸೆಸಿಬಲ್ ಎಲೆಕ್ಷನ್, ಅಂದ್ರೆ ಸರಳ ಮತ್ತು ಸುಗಮ ಚುನಾವಣೆ. ಭಾರತಿ, ಇತ್ತೀಚೆಗೆ ನಮ್ಮ ದಿವ್ಯಾಂಗರು ಕೂಡ ಅತಿ ಉತ್ಸಾಹದಿಂದ ಚುನಾವಣಾ ಪ್ರಕ್ರಿಯೆಯಲ್ಲಿ ಸೇರಿದ್ದಾರೆ. ಅವರಿಗೂ ಕೂಡ ಚುನಾವಣೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡಲು ಬಹಳಷ್ಟು ಪ್ರಯತ್ನಗಳು ಆಗ್ತಾ ಇವೆ. ನೋಡಿಲ್ಲಿ ಭಾರತಿ, ಕೆಲವೇ ಕೆಲವು ಬಟನ್ಗಳು ಒತ್ತೋದ್ರಿಂದ ನನ್ನ ಲ್ಯಾಪ್ಟಾಪ್ ಕೂಡ ಸರಿಯಾಗಿ ಹೋಯ್ತು. ಕಲ್ಪನಾಳ ಲ್ಯಾಪ್ಟಾಪ್ ಅವಳಿಂದ ಹೆಚ್ಚು ಹೊತ್ತು ದೂರ ಇರೋದಕ್ಕೆ ಆಗದೇ ಇಲ್ಲ. सागर बन किरण है तो अब सूरज बन हवा है तो अब तूफान बन उमंग है तो अब उत्सव बन निकल पड़ तू आगे बढ़ चल तू वोट तेरी शान है वोट तेरा मान है तकदीर अपनी तू ही सवा ಭಾರತಿ. ಅಂದಾಗೆ ಯಾರ ಸ್ಟುಡಿಯೋ ಬಾಗಿಲು ತೆಗೆದಾಗಾಯ್ತು ನೋಡು. ಅರೆ, ಇದು ನಮ್ಮ ಎಲೆಕ್ಷನ್ ಅಂಕಲ್. ಅರೆ ಎಲೆಕ್ಷನ್ ಅಂಕಲ್, ಬನ್ನಿ ಬನ್ನಿ, ನಿಮ್ಗೋಸ್ಕರ ಕಾಯ್ತಾ ಇದೀವಿ. ತಡಾಗೋಯ್ತಾ, ನಾನು ಬಂದಿದ್ದು ಏನೋ. ನಮಸ್ತೆ ಅಂಕಲ್. ನಮಸ್ತೆ ಅಂಕಲ್. ನಮಸ್ಕಾರ. ನಮಸ್ಕಾರ. ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ಅಂಕಲ್. ಇವತ್ತು ವಿಷಯ ಸುಲಭ ಚುನಾವಣೆ, ಅಕ್ಸೆಸಿಬಲ್ ಎಲೆಕ್ಷನ್. ಖಂಡಿತವಾಗಿ. ಆದ್ರೆ ಅದಕ್ಕಿಂತ ಮುಂಚೆ ನಾವೆಲ್ಲ ಒಂದು ವಿಷಯ ತಿಳ್ಕೋಬೇಕಾಗಿದೆ. ಈಗ ಚುನಾವಣಾ ಆಯೋಗದ ಘೋಷವಾಕ್ಯ ಇದೆಯಲ್ಲ, ನೋ ವೋಟರ್ ಟು ಬಿ ಲೆಫ್ಟ್ ಬಿಹೈಂಡ್, ಅದಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಅಂಕಲ್, ನೀವು ಬರೋದಕ್ಕೆ ಮುಂಚೆ ಅಂಗವೈಕಲ್ಯ, ನಿಶಕ್ತಿ ಮುಂತಾದ ಅನೇಕ ಕಾರಣಗಳಿಂದ ಮತದಾನ ಮಾಡೋದಕ್ಕೆ ಕಷ್ಟಗಳನ್ನ ಎದುರಿಸುವ ಮತದಾರರಿಗೆ ಚುನಾವಣಾ ಆಯೋಗ ಯಾವ ರೀತಿ ವ್ಯವಸ್ಥೆ ಮಾಡಿದೆ ಅನ್ನೋದ್ರ ಬಗ್ಗೆನೆ ಮಾತುಕತೆ ನಡೀತಾ ಇತ್ತು. ನೋಡಿ, ಈಗ ಎಲ್ರಿಗಿಂತ ಹೆಚ್ಚು ಕಷ್ಟಗಳು ನಮ್ಮ ದಿವ್ಯಾಂಗ ಜನರಿಗೆ ಆಗತ್ತೆ. ಅದರಿಂದ ಚುನಾವಣಾ ಆಯೋಗದ ಮೂಲಕ ಅವರನ್ನ ಗುರುತಿಸೋದು ಮತ್ತೆ ನೋಂದಣಿ ಮಾಡೋದಕ್ಕೋಸ್ಕರ ಕೆಲವು ವಿಶೇಷ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಅಂತ ಏನ್ ಕ್ರಮ ಅಂಕಲ್? ಏನು ಅಂದ್ರೆ ಭಾರತ್, ಪ್ರತಿ ರಾಜ್ಯದಲ್ಲಿ ಜನಗಣತಿ ರಿಪೋರ್ಟು, ಸಾಮಾಜಿಕ ನ್ಯಾಯ ಮತ್ತೆ ನ್ಯಾಯ ವ್ಯಾಪ್ತಿ, ಜೊತೆಗೆ ಮಹಿಳಾ ಮತ್ತು ಮಕ್ಕಳ
ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ದಿವ್ಯಾಂಗ ಜನರ ಒಂದು ಪ್ರಾಥಮಿಕ ಮಾಹಿತಿ ತಯಾರಾಗುತ್ತೆ. ಅದರ ಆಧಾರದ ಮೇಲೆ ದಿವ್ಯಾಂಗ ಜನರಿಗೆ ಮೂಲಭೂತ ಸೌಕರ್ಯಗಳ ಲಭ್ಯತೆಯನ್ನ ಖಚಿತಪಡಿಸಿಕೊಳ್ಳಲಾಗುತ್ತೆ. ಮತದಾನ ಕೇಂದ್ರಗಳಿಗಾಗಿ ತಯಾರಿಸುವ ಮತದಾರರ ಪಟ್ಟಿಯಿಂದ 18 ವರ್ಷ ಮೇಲ್ಪಟ್ಟ ಇಂತಹ ದಿವ್ಯಾಂಗ ಜನರ ಪಟ್ಟಿ ಮಾಡಿ ಅವರನ್ನ ಗುರುತು ಮಾಡಿ ತಯಾರು ಮಾಡ್ತಾರೆ. ಹೌದಾ ಅಂಕಲ್? ಮತ್ತೆ ಇಂತಹ ಮತದಾರರಿಗೆ ಮತದಾನ ಕೇಂದ್ರದಲ್ಲಿ ಮತದಾರರ ಸಹಾಯತಾ ಕೇಂದ್ರಗಳು ಮತ್ತೆ ಚುನಾವಣೆಗೆ ಸಂಬಂಧಿಸಿದ ಕಚೇರಿಗಳಲ್ಲಿ ಪ್ರಾಮುಖ್ಯತೆ ಸಿಗುತ್ತೆ. ಅಂಕಲ್, ವೋಟಿಂಗ್ ದಿನ ಯಾವ ರೀತಿ ಸೌಲಭ್ಯ ಸಿಗುತ್ತೆ? ಮತದಾನ ಕೇಂದ್ರಗಳು ಎಲ್ಲರಿಗೂ ಉಪಯುಕ್ತ ಮತ್ತೆ ಸೌಲಭ್ಯಯುತವಾಗಿರಬೇಕು ಅನ್ನೋದನ್ನ ಖಚಿತಪಡಿಸಿಕೊಳ್ಳಲಾಗುತ್ತೆ. ಮೊದಲು ಎಂದಿನಿಂದಲೂ ನಮ್ಮ ದಿವ್ಯಾಂಗ ಜನರಿಗೆ ವಿಶೇಷ ಸೌಲಭ್ಯಗಳ ಅಗತ್ಯ ಇರೋದ್ರಿಂದ ಚುನಾವಣಾ ಆಯೋಗ ಇದರಲ್ಲೂ ಕೂಡ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಅದೇಗೆ ಅಂಕಲ್? ಎಲ್ಲಕ್ಕಿಂತ ಮೊದಲವರು ಮತದಾನ ಕೇಂದ್ರ ನೆಲಮಹಡಿಯಲ್ಲೇ ಇರೋ ಹಾಗೆ ನೋಡ್ಕೋತಾರೆ. ಇಲ್ದಿದ್ರೆ ಅಲ್ಲಿ ಲಿಫ್ಟ್ ಅಥವಾ ಅನುಕೂಲವಾಗುವಂತ ರ್ಯಾಂಪ್ ಅವಶ್ಯಕವಾಗಿ ಇರಬೇಕು. ದಿವ್ಯಾಂಗ ಜನರು ಪ್ರವೇಶಿಸೋದಕ್ಕೆ ಮತ್ತೆ ನಿರ್ಗಮಿಸೋದಕ್ಕೆ ಬೇರೆ ಬಾಗಿಲು ಇರೋ ಹಾಗೆ ಮತ್ತೆ ವೋಟಿಂಗ್ ಕಂಪಾರ್ಟ್ಮೆಂಟ್ ಹತ್ರ ವೀಲ್ ಚೇರ್ ಬಂದು ಹೋಗುವಷ್ಟು ಸಾಕಷ್ಟು ಜಾಗ ಇರೋ ಹಾಗೆ ನೋಡ್ಕೋತಾರೆ. ಇದರ ಬಗ್ಗೆ ಅವಶ್ಯಕ ನಿರ್ದೇಶನ ಮತ್ತೆ ಸೂಚನೆಗಳನ್ನ ಮತದಾನ ಕೇಂದ್ರದಲ್ಲಿ ಹೊರಗೆ ಸರಿಯಾದ ಜಾಗದಲ್ಲಿ ಪ್ರದರ್ಶಿಸ್ತಾರೆ. ಇದಂತೂ ನಿಜವಾಗ್ಲೂ ಒಳ್ಳೆ ವಿಚಾರ ಅಂಕಲ್. ಆಮೇಲೆ ಕೆಲವು ಆದರ್ಶ ಮತದಾನ ಕೇಂದ್ರಗಳಲ್ಲಿ ವೀಲ್ ಚೇರ್ ನ ಸೌಲಭ್ಯ ಕೂಡ ಕೊಡಲಾಗುತ್ತೆ. ಹೌದು, ದಿವ್ಯಾಂಗರು ಮತ್ತೆ ಹಿರಿಯ ನಾಗರಿಕರಿಗೆ ಇದರ ಬಗ್ಗೆ ಮುಂಚಿತವಾಗಿ ಸೂಚನೆ ಕೂಡ ನೀಡ್ತಾರೆ. ಮತ್ತೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಮತ್ತೆ ಕುಡಿಯೋದ ನೀರಿನ ವ್ಯವಸ್ಥೆ ಸಹ ಮಾಡಿರ್ತಾರೆ. ಆದ್ರೆ ಅಂಕಲ್, ಈ ದೃಷ್ಟಿದೋಷ ಉಳ್ಳ ದಿವ್ಯಾಂಗರು ಇರ್ತಾರಲ್ಲ, ಅವ್ರಿಗೇನ್ ಸೌಲಭ್ಯ ಇದೆ? ನೋಡಿ, ಎಲ್ಲಕ್ಕಿಂತ ಮೊದಲು ದೃಷ್ಟಿದೋಷ ಉಳ್ಳ ದಿವ್ಯಾಂಗರಿಗೆ 1961 ಕಾಂಡಕ್ಟ್ ಆಫ್ ಎಲೆಕ್ಷನ್ ನಿಯಮ 49N ಇದರ ಅನುಸಾರವಾಗಿ ವಿಶೇಷ ನಿಬಂಧನೆಗಳನ್ನು ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಅವಶ್ಯಕ. ಅದೇನು ಅಂಕಲ್? ಈಗ ಇದನ್ನ ನಮ್ಮ ಕಲ್ಪನಾ ಚೆನ್ನಾಗಿ ಹೇಳ್ತಾಳೆ. ಹೇಳಮ್ಮ ಕಲ್ಪನಾ. ಈಗ ನಮ್ಮ ಚುನಾವಣಾ ಆಯೋಗವು ದೃಷ್ಟಿದೋಷ ಇರೋ ದಿವ್ಯಾಂಗ ಜನರು ಮತ್ತೆ ಅಶಕ್ತ ಮತದಾರರ ಸಹಾಯಕ್ಕಾಗಿ ಅವ್ರ ಜೊತೆ ಯಾರಾದ್ರೂ ಒಬ್ಬ ಜೊತೆಗಾರ ಅಥವಾ ಸಹಾಯಕ ಇರ್ಬೋದು ಅನ್ನೋ ನಿಬಂಧನೆಯನ್ನ ಮಾಡಿದೆ. ದೃಷ್ಟಿದೋಷ ಇರೋ ದಿವ್ಯಾಂಗ ಜನರಿಗೆ ಮಾಹಿತಿ ಸುಲಭವಾಗಿ ತಿಳಿಯುವಂತೆ ಮಾಡಲು ಇವಿಎಂನಲ್ಲಿ ಅಥವಾ ಇತರ ಅವಶ್ಯಕ ಜಾಗಗಳಲ್ಲಿ ಬ್ರೈಲ್ ಲಿಪಿ ಸೌಲಭ್ಯ ಕೂಡ ನೀಡಲಾಗುತ್ತೆ. ಅದರ ಜೊತೆಗೆ ವೋಟರ್ ಗೈಡ್, ವೋಟರ್ ಸ್ಲಿಪ್ ಮತ್ತು ವೋಟರ್ ಐಡಿ ಕಾರ್ಡ್ ಅಂದ್ರೆ ಎಪಿಕ್ ಅಂತ ಹೇಳ್ತಾರಲ್ಲ, ಎಪಿಕ್ ಕಾರ್ಡ್ ಅದನ್ನು ಕೂಡ ಬ್ರೈಲ್ ಲಿಪಿಯಲ್ಲಿ ಒದಗಿಸಿಕೊಡಲಾಗುತ್ತೆ. ಹೇಗಿದ್ರೂ ಚುನಾವಣಾ ಆಯೋಗದಿಂದ ದಿವ್ಯಾಂಗ ಜನರಿಗೆ ಒಂದು ವಿಶೇಷ ಆಪ್ ಕೂಡ ತಯಾರು ಮಾಡಲಾಗಿದೆ. ಆ ಆಪ್ ನ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು, ಅದ್ರ ಹೆಸರು ಸಕ್ಷಮ್ ಆಪ್ ಅಂತ. ಅಂಕಲ್, ಇದ್ರ ಜೊತೆ ಪೋಸ್ಟಲ್ ಬ್ಯಾಲೆಟ್ ಸೌಲಭ್ಯ ಕೂಡ ಇದೆ ಅಲ್ವಾ? ಅದ್ರ ಬಗ್ಗೆನೂ ಹೇಳಿ. ಉಸಿರು ತಗೊಳಕ್ಕಾದ್ರೂ ಬಿಡಿಯಪ್ಪ, ಈ ನಿಮ್ಮ ಹಿರಿಯ ನಾಗರಿಕನಿಗೆ. ನಿಧಾನ ಕೇಳಿ ಅಂಕಲ್, ಪರವಾಗಿಲ್ಲ, ಈಗ ಒಂದು ಸಣ್ಣ ವಿರಾಮ ಕೊಡ್ಲೇಬೇಕು ಹಾಗಿದ್ರೆ. ಮಹಿಳಾ ಪುರುಷ ವೃದ್ಧ ಯುವ ಸಬ್ ಕೈ ಕರ್ತವ್ಯ ಹೈ, ಆಪ್ ಕಾ ಮತದಾತಾ ಹೋನಾ ಆಪ್ ಕಾ ಅಧಿಕಾರ ಹೈ, ಯೋಗ್ಯ ಹೋ ಸರ್ಕಾರ ಹಮಾರಿ ಯಹಿ ಹಮಾರಿ ಸೋಚ್, ಜಾಗರೂಕತಾ ಮತದಾನ ಕಿ ಹೋಗಿ ಚಾರೋ ಓರ್ ಜಬ್ ನಿಕಲೋಗೆ ಔರ್ ದೋಗೆ ಅಪ್ನಾ ಹೋ. ಅಂಕಲ್, ಈ ಬ್ರೇಕ್ ನಿಂದ ವಾಪಸ್ ಬಂದಿದೀವಿ, ಈಗಾದ್ರೂ ಹೇಳ್ತೀರಾ? ಅರ್ಥ ಆಯ್ತು. ಪೋಸ್ಟಲ್ ಬ್ಯಾಲೆಟ್ ಬಗ್ಗೆ ಮಾತಾಡಬೇಕು ಅಲ್ವಾ? ಹೌದು ಅಂಕಲ್. ಸಾಮಾನ್ಯವಾದ ಪೋಸ್ಟಲ್ ಬ್ಯಾಲೆಟ್ ಗಿಂತ ಇದು ಒಂದು ವಿಶೇಷ ಸೌಲಭ್ಯ ಆಗಿದೆ. ಇದಕ್ಕೆ ಆಪ್ಷನಲ್ ಪೋಸ್ಟಲ್ ಬ್ಯಾಲೆಟ್ ಅಂತಾರೆ, ಅಂದ್ರೆ ಐಚ್ಛಿಕ ಪೋಸ್ಟಲ್ ಬ್ಯಾಲೆಟ್ ಅಂತ ಕರೀತಾರೆ. ಈಗ ನಮ್ಮ ದಿವ್ಯಾಂಗ ಜನರು, ಕರೋನಾ ಪೀಡಿತರು, ಆಮೇಲೆ 80 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು, ಇವರು ಇದರ ಲಾಭವನ್ನ ಪಡ್ಕೊಳ್ಬಹುದು. ಆಪ್ಷನಲ್ ಪೋಸ್ಟಲ್ ಬ್ಯಾಲೆಟ್ ನ ಸೌಲಭ್ಯವನ್ನ Form 12D ಮೂಲಕ AVSC ಅಂದ್ರೆ ಆಬ್ಸೆಂಟಿ ವೋಟರ್ಸ್ ಆಫ್ ಸೀನಿಯರ್ ಸಿಟಿಸನ್ಸ್ ಕ್ಯಾಟಗರಿ ಮತ್ತೆ AVPD ಆಬ್ಸೆಂಟಿ ವೋಟರ್ಸ್ ಆಫ್ PWD ಪರ್ಸನ್ಸ್ ವಿತ್ ಡಿಸಬಿಲಿಟಿ ಈ ಕ್ಯಾಟಗರಿ ಇವರೆಲ್ಲ ಪಡ್ಕೊಳ್ಬಹುದು. ಇದಕ್ಕೋಸ್ಕರ ಮೊದಲು ಚುನಾವಣೆ ಘೋಷಣೆಯಾದ ಮೇಲೆ ಆಮೇಲೆ ಚುನಾವಣೆಯ ದಿನಾಂಕದ ತನಕ ಸಂಬಂಧಿಸಿದ ರಿಟರ್ನಿಂಗ್ ಆಫೀಸರ್ಗೆ ಅರ್ಜಿ ಕೊಡಬೇಕಾಗತ್ತೆ. ಆಮೇಲೆ ಕೇಳಿದ ಎಲ್ಲಾ ಸೌಲಭ್ಯಗಳನ್ನ ಸುಲಭಗೊಳಿಸಿ ಅವರಿಗೆ ಮತದಾನ ಮಾಡೋ ಅವಕಾಶ ನೀಡಲಾಗತ್ತೆ. ಒಂದು ವೇಳೆ ಮತದಾನ ಕೇಂದ್ರಕ್ಕೆ ಹೋಗಿ ಬರೋದಕ್ಕೆ ಪಿಕಪ್ ಮತ್ತೆ ಡ್ರಾಪ್ ಸೌಲಭ್ಯ ಬೇಕು ಅಂತಂದ್ರೆ ಅದಕ್ಕೋಸ್ಕರ ಮುಂಚಿತವಾಗಿ ಅಪ್ಲಿಕೇಶನ್ ನೀಡಬೇಕು. ಈ ರೀತಿಯ ಮತದಾರರಿಗೆ ಸೌಲಭ್ಯ ಮತ್ತೆ ಅವರನ್ನ ಜಾಗರೂಕರನ್ನಾಗಿಸುವ ಉದ್ದೇಶದಿಂದ ಚುನಾವಣಾ ಆಯೋಗದ ಸ್ವೀಪ್ ವಿಭಾಗ ವಿಶೇಷವಾಗಿ ಕಾರ್ಯಕ್ರಮ ಮಾಡುತ್ತೆ. ಓ ಹೌದಾ ಅಂಕಲ್, ಅದರ ಬಗ್ಗೆನೂ ಸ್ವಲ್ಪ ಹೇಳಿ. ಇದಕ್ಕೋಸ್ಕರ ಚುನಾವಣಾ ಕ್ಷೇತ್ರಕ್ಕೆ ಅನುಸಾರವಾಗಿ ಅಧಿಕಾರಿಯನ್ನು ನೇಮಿಸಿ ನಿಯುಕ್ತಗೊಳಿಸಲಾಗುತ್ತೆ. ಜೊತೆಗೆ ವಿಭಿನ್ನ ಪ್ರಚಾರ ಮಾಧ್ಯಮಗಳ ಮೂಲಕ ಉಪಯುಕ್ತವಾದ ಪ್ರಚಾರ, ವಿಶೇಷವಾಗಿ ನಡೆಸುವ ಕ್ಯಾಂಪ್ ಮತ್ತೆ ಜಿಲ್ಲೆ ಹಾಗೂ ರಾಜ್ಯದಿಂದ ನೇಮಕಗೊಂಡ ಐಕಾನ್ಸ್ಗಳ ಮೂಲಕ ಮತದಾರರಿಗೆ ಶಿಕ್ಷಣ ಮತ್ತೆ ಪ್ರೇರಣೆ ನೀಡೋ ಕೆಲಸಗಳನ್ನು ಮಾಡಲಾಗುತ್ತೆ. ಇದರಲ್ಲಿ
ಅನೇಕ ಎನ್ ಜಿ ಒಗಳು ಸಹ ಕೆಲಸ ಮಾಡುತ್ತವೆ. ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ಸ್, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಗಳು ಕೂಡ ಸಹಾಯವನ್ನು ಮಾಡುತ್ತವೆ. ಯಾವ ಪ್ರದೇಶಗಳಲ್ಲಿ ದಿವ್ಯಾಂಗ ಜನರ ಸಂಖ್ಯೆ ಹೆಚ್ಚಾಗಿರುತ್ತೋ ಅಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳ ಶಿಫಾರಸಿನ ಮೇರೆಗೆ ವಿಶೇಷ ಮತದಾನ ಕೇಂದ್ರದ ಸ್ಥಾಪನೆ ಸಹ ಮಾಡಲಾಗುತ್ತೆ. ಅಂದ್ರೆ ನೀವು ಹೇಳೋ ಪ್ರಕಾರ ನೋ ವೋಟರ್ ಲೆಫ್ಟ್ ಬಿಹೈಂಡ್, ಈಗ ಈ ಘೋಷಣೆ ಅರ್ಥ ನಿಜವಾಗಿ ಗೊತ್ತಾಯ್ತು ನೋಡ್ರಿ. ಮಹಿಳೆಯರನ್ನ ಯಾವ ರೀತಿ ಮತದಾನಕ್ಕೆ ಪ್ರೇರೇಪಿಸ್ತಾರೆ ಸ್ವಲ್ಪ ನಮ್ಮ ಶ್ರೋತೃಗಳಿಗೆ ಈ ಪಿಂಕ್ ಬೂತ್ ಇದೆಯಲ್ಲ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀಯಾ ನೀನು? ಖಂಡಿತ ಅಂಕಲ್. ಈ ಪಿಂಕ್ ಬೂತ್ ಅನ್ನೋದು ಮಹಿಳಾ ಮತದಾರರನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರುವಂತಹ ಮತದಾನ ಕೇಂದ್ರ. ಇಲ್ಲಿ ಎಲ್ಲಾ ಮತಾಧಿಕಾರಿಗಳು ಮಹಿಳೆಯರೇ ಆಗಿರ್ತಾರೆ. ಅವರು ಗುಲಾಬಿ ಬಣ್ಣದ ಸೀರೆ ಧರಿಸಿರ್ತಾರೆ. ಈ ಬೂತ್ ನ ಎಲ್ಲ ವ್ಯವಸ್ಥೆಗಳು ನಾರಿ ಶಕ್ತಿ ಕೈಯಲ್ಲಿರುತ್ತೆ. ಹಾ, ಈ ಬೂತ್ ನಲ್ಲಿ ಯಾರು ಬೇಕಾದ್ರೂ ಹೋಗಿ ಮತದಾನ ಮಾಡಬಹುದು. ಆದ್ರೆ ಮಹಿಳೆಯರು ಸಂಕೋಚ ಪಡದೆ ಮತದಾನ ಮಾಡಬಹುದು. ಹಾ ಭಾರತಿ, ಈ ಮತದಾನ ಕೇಂದ್ರಗಳ ಮೂಲಕ ಅವರಿಗೆ ಅನೇಕ ಸೌಲಭ್ಯಗಳು ಸಿಗ್ತವೆ. ಸ್ವಲ್ಪ ಗಡಿಯಾರದ ಮುಳ್ಳಿನ ಕಡೆ ನೋಡ್ರಿ, ಏನಾಯ್ತು? ಇವತ್ತಿನ ಮಾತುಕತೆಯಲ್ಲಿ ಸಮಯ ಸರಿದದ್ದೇ ಗೊತ್ತಾಗ್ಲಿಲ್ಲ ನೋಡಿ. ಈಗ ನಮ್ಮ ಒಬ್ಬ ಶ್ರೋತೃವಿನ ಸಂದೇಶ ಕೇಳುವಂತ ಸಮಯ ಬಂದೇ ಬಿಟ್ಟಿದೆ. ಈ ಸಂದೇಶದಿಂದಲೇ ನಮಗೂ ಸಹ ಪ್ರತಿ ಬಾರಿ ಹೊಸ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಉತ್ಸಾಹ ಬರುತ್ತೆ. ಅಕ್ಷರಶಃ ನಿಜ ಹೇಳಿದೆ ನೋಡು. ಮೈ ಉಜಸ್ವಿ ಗುಪ್ತಾ ದ್ವಾರಕಾ ಮೇ ರಹತಿ ಹೂ. ಮೇರೆ ದಾದಾಜಿ 89 ಇಯರ್ಸ್ ಕೆ ಹೋ ಗಯೆ ಹೈ. ವೆ ಹರ್ ಚುನಾವ್ ಮೇ ಬಡ್ ಚಡ್ ಕರ್ ಹಿಸ್ಸಾ ಲೇತೆ ಹೈ. ಉನ್ಕಾ ಯೇ ಉತ್ಸಾಹ ದೇಖ್ ಕರ್ ಹಮಾರೆ ಕಲೋನಿ ಕೆ ಸಭಿ ಲೋಗ್ ವೋಟ್ ಜರೂರ್ ದೇತೆ ಹೈ. ಇಸ್ ಸಾಲ್ ಮೈ ಭಿ 18 ಸಾಲ್ ಕಿ ಹೋ ಗಯಿ ಹೂ ಔರ್ ಮೈನೆ ಅಪ್ನಾ ವೋಟರ್ ಕಾರ್ಡ್ ಬನ್ವಾ ಲಿಯಾ ಹೈ. ಅಬ್ ಮೈ ಭಿ ಅಪ್ನೇ ದಾದಾಜಿ ಕಿ ತರಹ ಅಪ್ನೇ ದೇಶ್ ಕೆ ಲಿಯೇ ಏಕ್ ಜಿಮ್ಮೇದಾರ್ ಸರ್ಕಾರ್ ಬನಾಉಂಗಿ. ಕ್ಯೂಂಕಿ ಮೈ ಏಕ್ ಜಿಮ್ಮೇದಾರ್ ನಾಗರಿಕ್ ಹೂ ಜೋ ಅಪ್ನಾ ವೋಟ್ ಜರೂರ್ ದೇತಿ ಹೂ. ಔರ್ ಏಕ್ ಜಿಮ್ಮೇದಾರ್ ನಾಗರಿಕ್ ಹಿ ಜಿಮ್ಮೇದಾರ್ ಸರ್ಕಾರ್ ಬನಾ ಸಕ್ತಾ ಹೈ. ಆಹಾ, ಎಂತ ಮಾತ್ ಹೇಳಿದ್ರಲ್ಲ. ಹಿಂದಿನ ಪೀಳಿಗೆ ಮುಂಬರುವ ಪೀಳಿಗೆಗೆ ಎಂತಹ ದಾರಿ ತೋರಿಸ್ತಾ ಇದೆ. ಹೊಸ ಪೀಳಿಗೆಯಿಂದ ಇಂತಹದೇ ಅರ್ಥಪೂರ್ಣ ಮತ್ತು ಜವಾಬ್ದಾರಿಯ ಭರವಸೆ ಇದೆ. ಶ್ರೋತೃಗಳೇ, ನೀವು ಕೂಡ ರೆಕಾರ್ಡ್ ಮಾಡಿ ಕಳುಹಿಸುವ ಮೂಲಕ ನಿಮ್ಮ ಮಾತನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ರೆಕಾರ್ಡಿಂಗ್ ಅನ್ನ ನೀವು ನಮಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999031950 ಇದಕ್ಕೆ ಕಳುಹಿಸಬಹುದು. ಭಾರತ್, ನಮ್ಮ ಕೇಳುಗರು ಈಗ ನಮ್ಮ ಕ್ವಿಜ್ ಸೆಕ್ಷನ್ಗೆ ಕಾಯ್ತಾ ಇದ್ದಾರೆ. ಹೌದು, ಮತದಾತ ಜಂಕ್ಷನ್ ನ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆ ಏನಾಗಿತ್ತು? ಗರುಡ್ ಆಪ್ ಅನ್ನು ಯಾರ ಕೆಲಸ ಸುಗಮಗೊಳಿಸಲು ಭಾರತ ಚುನಾವಣಾ ಆಯೋಗದ ಮೂಲಕ ಅಭಿವೃದ್ಧಿ ಪಡಿಸಲಾಗಿದೆ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಬೂತ್ ಲೆವೆಲ್ ಆಫೀಸರ್ ಅಂದ್ರೆ BLO. ನಮ್ಮ ಬಹಳಷ್ಟು ಶ್ರೋತೃಗಳು ಇದಕ್ಕೆ ಸರಿ ಉತ್ತರ ಕಳಿಸಿದ್ದಾರೆ ಭಾರತ್. ಹಾಗಾದ್ರೆ ನಮ್ಮ ಈ ಬಾರಿಯ ವಿಜೇತರ ಹೆಸರು? ಪುಣೆಯ ನಟವರ ಸಿಂಹ ಉಗಾ ಪಾವರ, ನಿಮಗೆ ಅಭಿನಂದನೆಗಳು. ಚುನಾವಣಾ ಆಯೋಗದ ವತಿಯಿಂದ ನಿಮಗೆ ನಿಮ್ಮ ಬಹುಮಾನ ನಿಮ್ಮ ವಿಳಾಸಕ್ಕೆ ಶೀಘ್ರದಲ್ಲೇ ತಲುಪಲಿದೆ. ಇನ್ನು ಈ ವಾರದ ಪ್ರಶ್ನೆ ಅಂಕಲ್, ನೀವೇನೋ ಸನ್ನೆ ಮಾಡ್ತಾ ಇದ್ದೀರಾ? ಅಲ್ಲ, ಸನ್ನೆ ಏನು ಅಂತಂದ್ರೆ, ಯಾವಾಗ್ಲೂ ಪ್ರಶ್ನೆ ನೀವೇ ಕೇಳ್ತೀರಲ್ಲ, ಈ ಸರ್ತಿ ನಾನ್ ಕೇಳ್ಬಿಡೋಣ ಅಂತ. ಖಂಡಿತ ಕೇಳಿ ಅಂಕಲ್, ಯಾಕಾಗ್ಬಾರ್ದು, ಕೇಳಿ ಕೇಳಿ. ಈ ಸರ್ತಿಯ ಪ್ರಶ್ನೆ ಏನು ಅಂತಂದ್ರೆ, ಮೂರು ರೀತಿಯ ಮತದಾರರು. ಮೊದಲನೇದು 40%ಕ್ಕೂ ಮೀರಿದ ದಿವ್ಯಾಂಗರು, ಎರಡನೇವರು 80 ವರ್ಷ ಮೇಲ್ಪಟ್ಟ ವೃದ್ಧರು, ಮತ್ತೆ ಮೂರನೇವರು ಕೋವಿಡ್ ನಿಂದ ಪೀಡಿತರಾದ ರೋಗಿಗಳು. ಈ ಮೂರು ಜನ ಮತದಾನದ ಯಾವ ವಿಶೇಷ ಸೌಲಭ್ಯಕ್ಕೆ ಬೇಡಿಕೆಯನ್ನು ಸಲ್ಲಿಸಬಹುದು ಅಂತ. ಭರತ್, ಪ್ರಶ್ನೆ ಇನ್ನೊಂದ್ಸತಿ ಹೇಳ್ಬಿಡಪ್ಪ. ಮೂರು ಪ್ರಕಾರದ ಮತದಾರರು ಅಂದರೆ 40%ಕ್ಕೂ ಹೆಚ್ಚಿನ ನ್ಯೂನತೆಯನ್ನು ಹೊಂದಿರುವಂತಹ ದಿವ್ಯಾಂಗರು, ಎರಡನೇವರು 80 ವರ್ಷ ಮೇಲ್ಪಟ್ಟ ವಯೋವೃದ್ಧರು, ಮೂರನೇವರು ಕೋವಿಡ್ ನಿಂದ ಪೀಡಿತರಾದಂತಹ ರೋಗಿಗಳು ಮತದಾನದ ಯಾವ ವಿಶೇಷ ಸೌಲಭ್ಯಕ್ಕೆ ಬೇಡಿಕೆಯನ್ನು ಸಲ್ಲಿಸಬಹುದು? ಈ ಪ್ರಶ್ನೆಗೆ ಉತ್ತರವನ್ನು ನಮ್ಮ ಶ್ರೋತೃಗಳು 9999031950 ಈ ಸಂಖ್ಯೆಗೆ ಸೋಮವಾರದ ಒಳಗೆ ವಾಟ್ಸ್ಆಪ್ ಮೂಲಕ ಕಳುಹಿಸಬಹುದು. ಹಾಗಾದ್ರೆ ಹೊರಡೋಣ ಈಗ, ಮತ್ತೆ ಮುಂದಿನ ವಾರ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮದೇ ಕಾರ್ಯಕ್ರಮ ಮತದಾತ ಜಂಕ್ಷನ್ ನಲ್ಲಿ, ಅಲ್ಲಿವರೆಗೂ ನಮಸ್ಕಾರ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ HR ಸುಮಂಗಲ, ನಿರ್ಮಾಣ ಆಶಾ ಹಾಗೂ MS ಅನುಪಮ, ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು
ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು. ಮತದಾತ ಜಂಕ್ಷನ್.